ಕಾರಣವಾಗಿ ಏನಾಗುತ್ತೆ, ದೇಶದ ಬಗ್ಗೆ ಮಾತಾಡಿದಾಗ ಬ್ರಹ್ಮಾಂಡಗಳು ಹೀಗೆ ಮಾತಾಡೋರು ಅಂತ ಟೋಲ್ ಮಾಡೋರೇ ಜಾಸ್ತಿ ಆಗೋಗ್ತಾರೆ. ಸತ್ಯಾಂಶ ಇರತಕ್ಕಂಥದ್ದು ಏನಿದೆಯೋ ಅದು ಹಾಗೇ ಆಗುತ್ತೆ. ಇನ್ನೇನು ಹೇಳುತ್ತೆ, ದೇಶ ಮತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು ಈ ಸಲ ಏನು ಪಾರ್ಲಿಮೆಂಟ್ ಕಟ್ಟಿದ್ದಾರೆ, ಆ ಪಾರ್ಲಿಮೆಂಟು ಇನ್ನು ಎಕ್ಸ್ಟೆನ್ಷನ್ ಏನು ಮಾಡಿದ್ದಾರೆ, ಭಾಳ ಘೋರವಾಗಿರುತ್ತೆ ಸಂಭವ ಅನ್ನೋದು ವೀರಬ್ರಹ್ಮಯ್ಯ ಸ್ವಾಮಿ ಚರಿತ್ರೆಯಲ್ಲಿ ಬರೆದ ಹಾಗೆ. ತ್ರಿಕೋಣಾತ್ಮಕ ದೀಪಿಕ, ಯಾವತ್ತೂ ಒಂದು ಗುಂಡಾಗಿರಬೇಕು, ಒಂದು ಯಾವುದಾದ್ರು ಪಾರ್ಲಿಮೆಂಟು, ಇಲ್ಲ ಸ್ಕ್ವೇರ್ ಚಕ್ ಚೌಕವಾಗಿರಬೇಕು, ಚಂದ್ರ ಇಲ್ಲ ಪೂರ್ತಿಯಾಗಿ ಕುಜನಾಂಶವಾಗಿರಬೇಕು. ಇದೇನು ಮಾಡಿದ್ರೆ ತ್ರಿಕೋಣ ಮಾಡಿಬಿಟ್ಟಾಗ ಉಗ್ರವಾಗಿರುತ್ತೆ ಅಂತ, ಅಂದರೆ ಡಾಮಿನೇಷನ್ ವಿಲ್ ಬಿ ದೇರ್ ಅಂತ. ಇವತ್ತು ಹೆಂಗೆ ಪೂರ್ತಿಯಾಗಿರ್ತಕ್ಕಂಥ ನಮ್ಮಲ್ಲಿ ಲಂಡನ್ನಲ್ಲಿರ್ತಕ್ಕಂಥ ಕ್ವೀನ್ ಎಲಿಜಬೆತ್ ಸತ್ತೋದ್ಲು, ಆ ಡಾಮಿನೇಷನ್ ಇಷ್ಟು ರಾಜ್ಯಗಳ ನನ್ನ ಹತ್ರ ಇರಬೇಕು, ಇಷ್ಟು ದೇಶಗಳನ್ನ. ಸೊ ಈ ಥರ ದೇಶದ ಮೇಲೆ, ಜನಗಳ ಮೇಲೆ ಒತ್ತಾಯಗಳು, ಒತ್ತಡಗಳು ಜಾಸ್ತಿ ಆಗುತ್ತೆ ಇನ್ನ ಮೇಲೆ. ಅಂದರೆ ನಾನು ದುಡ್ಡು ಕೊಟ್ಟು ಮಂತ್ರಿ ಆಗಿದ್ದೀನಿ, ನಾನು ದುಡ್ಡು ಕೊಟ್ಟು ಎಮ್ ಎಲ್ ಎ ಆಗಿದ್ದೀನಿ, ನಾನು ದುಡ್ಡು ಕೊಟ್ಟು ಏನಂದರೆ ಮೊದಲಾದ್ರೆ ಲಂಚ ಎಲ್ಲೋ ತೊಗೊತಾ ಇದ್ರು ಗೊತ್ತಿಲ್ಲದೆ, ಈ ಥರ ಇವಾಗ ಓಪನ್ ಫ್ಯಾಕ್ಟ್ರಿ ಇದ್ದಂಗೆ ಆಗೋಗಿದೆ ಪ್ರತಿಯೊಬ್ಬರಿಗೂ. ಆದರೆ ಏನಾಗಿದೆ, ದಂಡಂ ದಶಗುಣಂ ಭವೇತ್, ಭವತ್ತ ಆ ಸಮಯಕ್ಕೆ ಬಂದೇ ಬರ್ತಾನೆ. ಸೊ ಇವೆಲ್ಲ ಏನು ಅಂದರೆ, ದೇಶ ಹಿತವಚನ ಕಾಪಾಡ್ಕೋಬೇಕು ಅಂದರೆ ಜನಗಳು ಎಷ್ಟೇ ಪ್ರಯತ್ನ ಪಟ್ಟರು ಇನ್ನು ಮೇಲೆ ಡಾಮಿನೇಷನ್ ಜಾಸ್ತಿ ಆಗುತ್ತೆ. ಸೊ ಆದ್ದರಿಂದ ನಾವೀಗ ಈ 31 ವರ್ಷದ ಒಳಗೆ ಯಾರ್ಯಾರು ಇದ್ದೀರಾ, ಎಲ್ಲರೂ ಭಗವತಿ ಪ್ರಾರ್ಥನೆ ಒಂದು ಮಾಡ್ಕೊಳ್ಳೋ ಅವಕಾಶಗಳನ್ನ ಭಾಳಷ್ಟು ಮಾಡ್ಕೋಬೇಕು. ಕಲಿಯುಗ ಸಮಯದಲ್ಲಿ ಅಂತ್ಯಕಾಲಕ್ಕೆ ರೋಗ ಗುರುಜನಗಳು ಜಾಸ್ತಿ ನೋಡಿ. ಆಮೇಲೆ ಈ ಸರಿ ಏನಾಗಿದೆ ಅಂದರೆ, 5 ಗ್ರಹಗಳು ಇನ್ನು ಈ ಡಿಸೆಂಬರ್ ಅಷ್ಟೊತ್ತಿಗೆ 5 ಗ್ರಹಗಳು ಒಟ್ಟಿಗೆ ಬರುತ್ತೆ. 5 ಗ್ರಹಗಳು 9 ತಿಂಗಳು ಕೂತ್ಕೊಳ್ಳುತ್ತೆ. ಒಂದು ಗ್ರಹ ಕೂತ್ಕೊಂಡ್ರೇ ಒಬ್ರಿಗೆ ಭಾಳ ತೊಂದರೆ. ನಾಳೆ ಬರೋ ಗ್ರಹಣಕ್ಕೋ, ನೆಕ್ಸ್ಟ್ ಬರೋ ಗ್ರಹಣಕ್ಕೆ, ಅಂದರೆ ಪೌರ್ಣಮಿ ದಿವಸ ಮೊನ್ನೆ ಬಂದಿರತಕ್ಕಂಥ ಗ್ರಹಣದಿಂದ ಹಿಡಿದು ಅಮಾವಾಸ್ಯೆ ಬರೋ ಗ್ರಹಣದ ಒಳಗೆ ಕರೆಕ್ಟಾಗಿ 2 ಗ್ರಹಣಗಳು ಹತ್ತತ್ರ ಬರಬಾರ್ದು. ಇನ್ನಮೇಲೆ ಜನಗಳಿಗೆ ನೀರಿನ ಅಭಾವಗಳು, ಬೆಂಕಿ, ಸಿಕ್ಕಾಪಟ್ಟೆ ಜಳಾಟೆ, ಘರ್ಷಣೆ, ಸ್ವಂತದವ್ರ ಹತ್ರ ಘರ್ಷಣೆಗಳು ಎಷ್ಟು ಮಟ್ಟಿಗೆ ಅಂದರೆ, ಪ್ರತಿಯೊಬ್ಬರೂ ರಾಜ್ಯದಲ್ಲಿ ವಿಶೇಷವಾಗಿ ಯಾವುದಾದ್ರು ನೆಮ್ಮದಿ ಇರ್ತೀವಿ ಅಂದರೆ ಖಂಡಿತ ಇರೋಕ್ಕೆ ಸಾಧ್ಯವಿಲ್ಲ, ಇದೆಲ್ಲ ನಡೆಯುತ್ತೆ. ಆಮೇಲೆ ತಾವೆಲ್ಲರಿಗೂ ಏನು ಅಂದರೆ, ಒಂದೇ ಒಂದು ಮುಖ್ಯ ಅಂಶ, ಅದು 100 ಜನ ಹಾಸ್ಯವಾಗಿ ತೊಗೊಳ್ಳಿ ಅಥವಾ ಯಾವುದೇ ಕಾರಣಕ್ಕೂ ತಮಾಷೆಯಾಗಿ ತೊಗೊಳ್ಳಿ ಅಥವಾ ಏನೋ ಬುರುಡೆ ಬಿಟ್ಟು ಹೋದರೂ ತಂದ್ಕೋಬೋದು, ದೇವರ ಸತ್ಯವಾಗಲು ಇನ್ನು ಉಳಿದಿರ್ತಕ್ಕಂಥ 31 ವರ್ಷದಲ್ಲಿ ಬರೆದಿಟ್ಕೊಳ್ಳಿ. ಇವತ್ತಲ್ಲ, ನಾನಿನ್ನೊಂದು 31 ವರ್ಷ ಒಳಗೆ ಬದುಕಿದ್ರೂ ಸಹ ಅಥವಾ ಮಧ್ಯಾಹ್ನ ಹೋಗ್ಬಿಟ್ರೂ ಸಹ ನೀವುಗಳೇ ಬರೆದಿಟ್ಕೊಳ್ಳೋದೇನು ಅಂದರೆ, ಕರ್ನಾಟಕದಲ್ಲಿ 2 ಭಾಗ ಆಗೋದು ಸತ್ಯ. ಏನು ತೆಲಂಗಾಣ ಆಗಿರ್ತಕ್ಕಂಥದ್ದು 2 ಭಾಗ ಆಗಿದೆ, ಕರ್ನಾಟಕ ಒಂದು ಕೈ ಮುಂದೆ ಇರುತ್ತೆ. ಅಂದರೆ 3 ಭಾಗ ಆಗುತ್ತೆ ಕರ್ನಾಟಕದಲ್ಲಿ, 3 ಮುಖ್ಯಮಂತ್ರಿ, 3 ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯಪಾಲರಾಗೋದು ಸತ್ಯ, ಶಿವನ ಮೇಲೆ ಆಣೆ ಸತ್ಯ. ಇದೇ ಹಾಸನಾಂಬೆ ಮೇಲೆ ಪೂರ್ತಿಯಾಗಿ ನಾನು ಪ್ರದಕ್ಷಿಣಪೂರ್ಕ ಹೇಳ್ತೀನಿ, ಭಾರತ ದೇಶ 2 ಆಗ್ತಕ್ಕಂಥದ್ದು ಅವಕಾಶ, 2 ಪ್ರಧಾನಮಂತ್ರಿ, 2 ರಾಷ್ಟ್ರಪತಿ ಆಗ್ತಕ್ಕಂಥದ್ದು ಸತ್ಯ. ಸೊ ಇದನ್ನು ಕರೆಕ್ಟಾಗಿ 31 ವರ್ಷದಲ್ಲಿ ಹೀಗೆ ಆಗಬೇಕು ಅಂತ ನಾನು ಹೇಳಿದ್ದಲ್ಲ ವೀರಬ್ರಹ್ಮಯ್ಯ, ಕೈವಾರ ತಾತಯ್ಯ, ವಿಶೇಷವಾಗಿರ್ತಕ್ಕಂಥ ಮಂಟೆಸ್ವಾಮಿಗಳು ಶಾಸನ ಬರೆದಿಟ್ಟಿದ್ದಾರೆ. ಇದೆಲ್ಲ ಏನಾಗಿದೆ, ಭಯ ಪಟ್ಕೊಂಡು ನೀವುಗಳು ಅಯ್ಯೋ ನೋಡೋಣ ನಾಳೆ ನೋಡೋಣ ಅಂತಿದ್ರೆ, ಬಟ್ ಇದು ನಡೆಯೋದು ನಿಜ, ಸತ್ಯವಾಗಿ ನಡೆಯುತ್ತೆ. ಮುಂದಿನ ದಿವಸ ಎಲೆಕ್ಷನ್ ಅಷ್ಟೊತ್ತಿಗೆ ಈ ಸಲ ಬರೋದು ಬೆರಕೆ ಸಂಸಾರ ಗ್ಯಾರಂಟಿ.